ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಧ್ಯಾಹ್ನದ ವ್ಲಾಗಲ್ಲಿದ್ದೀನಿ. ಇವಾಗ ನೋಡಿ, ಜ್ಞಾನ ಸ್ನಾನ ಮಾಡ್ಕೊಂಡಿದ್ದಾಳೆ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನೇನು ಸ್ನಾನ ಮಾಡ್ತಿರ್ಲಿಲ್ಲ. ಹಾಫ್ ಡೇ ಅಲ್ಲ, ಸ್ಕೂಲಿಂದ ಬಂದು ಸ್ನಾನ ಮಾಡಿಸಿದ್ದೀನಿ. ಯಾಕೆಂದರೆ ಇವಾಗ ಒಂದು ಮದುವೆ ಇದೆ, ಸೊ ಮದುವೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೃತಿಕಾ ಮತ್ತು ಜ್ಞಾನ ಇಬ್ಬರಿಗೂ ಸ್ನಾನ ಮಾಡಿಸಿದ್ದೀನಿ. ಅಷ್ಟರಲ್ಲಿ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ನಮ್ಮೂರಲ್ಲಿ. ತೋರಿಸ್ತೀನಿ ಯಾವ ರೀತಿ ಗಾಳಿ ಎದ್ದಿದೆ ಅಂತ. ನಿಮಗೆ ಆಲ್ರೆಡಿ ಸೌಂಡ್ ಕೇಳಿಸ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಗಾಳಿ ಎದ್ದಿದೆ. ನಾನಂತೂ ಬಟ್ಟೆ ಎಲ್ಲ ಒಗೆದಾಕಿದ್ದಾಯಿತು. ಏನಿದ್ರು ಅಡುಗೆನೂ ಸಹ ಮಾಡಿಟ್ಟಿದ್ದೀನಿ ಅದ್ದೆಯವ್ರಿಗೆ. ನೋಡೋಣ ಈ ಮಳೆ ಯಾವ ರೀತಿ ಬರುತ್ತೆ. ನೋಡಿದ್ರೆ ಸಿಕ್ಕಾಪಟ್ಟೆ ಬರೋ ಥರ ಕೌಕೋಬಿಟ್ಟಿದೆ. ಇಲ್ಲೇ ಹತ್ರದಲ್ಲೇ ಚೌಟ್ರಿ ಇರೋದು, ಆದರೂ ಮಳೆ ಬಂದರೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಓಡಾಡೋದು ಕಷ್ಟನೇ. ನಾನು ನೋಡಿ ಪೌಡ್ರು ಮತ್ತು ಕ್ರೀಮ್ ಹಾಕಿದ್ದೀನಿ. ಪೌಡ್ರು ಬಟ್ಟೆಲ್ಲ ಏನು ಇಟ್ಟಿಲ್ಲ, ಮತ್ತೆ ರೆಡಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅದೇ ಥರ ಇಟ್ಟಿದ್ದೀನಿ. ಸ್ಕೂಲಿಂದ ಕರ್ಕೊಬಂದೆ, ಊಟ ಎಲ್ಲ ಆಯಿತು ಜ್ಞಾನದು. ಈಗ ಕೃತಿಕಂದು ಸ್ನಾನ ಆಯಿತು. ಇಷ್ಟಕ್ಕೆ ಇನ್ನು ನಾವು ಹೋಗೋದು 6 ಗಂಟೆಗೆ. ನೋಡೋಣ ಈಗ 3 ಗಂಟೆ 3:30ಗೆಲ್ಲ ಈ ಥರ ಮಳೆ ಬರೋ ಥರ ಕೌಕೊಂಡಿದೆ. ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ. ನಿಮ್ಮೂರ ಕಡೆನೂ ಮಳೆ ಬರ್ತಾ ಇದೆಯಾ? ನಮ್ಮೂರು ಬ್ಯಾಂಗ್ಳೂರ್ ನಿಯರ್ ಇರೋದ್ರಿಂದ ಬ್ಯಾಂಗ್ಳೂರಿಗೆ ಸೇರ್ಕೊಳ್ಳುತ್ತೆ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಳೆ ಆಗ್ತಾ ಇದೆ ಅನ್ಕೋತೀನಿ. ನೋಡೋಣ, ಬನ್ನಿ ತೋರಿಸ್ತೀನಿ ಯಾವ ರೀತಿ ಮೋಡ ಆಗಿದೆ ಅಂತ. ಮತ್ತೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ, ಹಾಂ ಆಗೈತೆ, ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಪ್ಲೀಸ್ ಬನ್ನಿ ಹೋಗೋಣ, ಬನ್ನಿ ಹೋಗೋಣ. ಓಕೆ, ಹಾಯ್ ಬೇಬಿ, ಹಾಯ್. ಏನು ನಿನ್ನ ಹೆಸರು? ಅಕ್ಕ ಹೆಸರೇನು? ನೀನು ಸ್ಕೂಲ್ಗೆ ಹೋಗ್ತೀಯಾ? ಸರಿ ಸರಿ ಸರಿ, ಆಯ್ತು ಡ್ಯಾನ್ಸ್. ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ. ಯಪ್ಪ, ಸಿಕ್ಕಾಪಡೆ ಕೌಕೋಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು, ನಾನು ಟವಲೆಲ್ಲ ಹಾಕಿದ್ದೆ ಮನೆ ಮುಂದೆ, ಎಲ್ಲ ಸ್ನಾನ ಮಾಡಿಸಿ ಮಕ್ಕಳು ಕೊಡಿಸಿ. ಆ ಗಾಳಿ ಸಿಕ್ಕಾಪಡೆ ಗಾಳಿ ಆಗಿದೆ, ನೋಡ್ತಾ ಇರ್ಬೋದು. ಒಂಥರ ಸುಂಟ್ರ ಗಾಳಿ ಥರ ಧೂಳೆಲ್ಲ ಇದಂತಿದೆ. ಕೃತಿಕಾ ಫ್ರೆಂಡ್ ಬಂದಿದ್ದಾರೆ, ಜನನಿ ಅಂತ. ಕೃತಿಕಾ ಸ್ನಾನ, ಏ ನೀರು ತುಂಬ್ತಾ ಇತ್ತು ನೋಡೆ ಸುಬ್ಬಿ ಡ್ರಮ್ಮಲ್ಲಿ. ನೋಡಿ ಯಾವ ರೀತಿ ಮೋಡ ಆಗಿದೆ ಅಂತ ಹೇಳ್ಬಿಟ್ಟು, ಫುಲ್ಲು ಮೋಡ ಆಗಿಬಿಟ್ಟಿದೆ. ಸುಬ್ಬಿ ನೀರು ತುಂಬ ಇತ್ತು ನೋಡೆ, ಸುಮ್ಮನೆ ಇರಜ್ಞಾನ ನೀನು ಎತ್ಕೊಳೆ ಎತ್ಕೊಳೆ. ಶುಭ ಹೋಗ್ತಾ ಇದ್ದಾರೆ ನೋಡಿ, ಯಾವಾಗ ಇವಳು ಅವಳು ತರಲೆ ರಾಣಿ ಅಂತ ಹೆಸರು ಇವಳದು. ತರಲೆ ರಾಣಿ, ಪಾತ್ರೆ ಎತ್ತಿಡೋಣಲ್ಲ, ಪಾತ್ರೆ ಎತ್ತಿಡೋಣ, ಪಾತ್ರೆ ಎತ್ತಿಟ್ಬಿಡೋಣ ಒಳಗಡೆಗೆ, ಮಳೆ ಬರುತ್ತೆ, ಜಿಜ್ಜಿ ಮಳೆ ಬರುತ್ತೆ. ಹ್ಮ್, ಏನ್ ಮಾಡ್ತಾ ಇದೀಯವ ನೀನಲ್ಲಿ? ಮಳೆ ಬರ್ತಾ ಐತೆ ಅಂದ್ರೆ ಅಲ್ಲೋಗಿ ಏನ್ ಕೂತಿದೀಯ ನೀನು? ಈ ಮಳೆಲಿ ಬರಂಗಾಗದ್ ಒಳಗಪ್ಪ. ಆ್ಯಕ್ಚುಲಿ ನಮ್ಮ ಶುಭ ಬಂದವಳೆ, ನೀನು ಮೊದಲ ಮದುವೆಗೆ ಬತ್ತೀಯಾ 6 ಗಂಟೆಗೆ? ನಿಮ್ಮಮ್ಮ ಫೋನ್ ಮಾಡಿದ್ಲಲ್ಲ, ಅದೇನಕ್ಕೋ ಸಿಕ್ತಾ? ಹ್ಞೂ, ಹೋಗವಳ ಜೊತೆ. ನೀನು ಅಲ್ಲಿ ಇಲ್ಲಿ ಕುಂಡಿಸಂಗಿದ್ರೆ ಬೇಡ. ಏನೇ ಹಾಯ್
ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ನನ್ನ ವ್ಲಾಗ್ಗೆ. ನೀವು ನೋಡ್ತಾ ಇದ್ದೀರಲ್ಲ ಲೂಸ್ನ, ನಮಗೆ ಗೊತ್ತೇ ಇರಲಿಲ್ಲ ಲೂಸು ನಮ್ಮ ಜೊತೆ ಇಷ್ಟು ಚೆನ್ನಾಗಿದ್ದ. ನೀವೇ ನೋಡ್ತಾ ಇದ್ದೀರಲ್ಲ, ಅವನು ಹೋಗೋದಕ್ಕಿಂತ ಇಂದ್ಲು ದಿವಸ ನಾವು ವ್ಲಾಗಲ್ಲಿ ಮದುವೆ ಹೋಗ್ತಿದ್ದೀವಿ ಅಂತ ಹೇಳಿದ್ನಲ್ಲ ನಾನು, ಹೋಗ್ತಾ ಇದ್ದೋ. ಬಟ್ ಅವನು ಊಟ ಮಾಡಿಲ್ಲ ಅಂತ ಬಿಸ್ಕೆಟ್ನ ಹಾಕ್ತಾ ಇದ್ದೋ, ನಾನು ಕೃತಿಕ ಎಲ್ಲ ಹಾಕ್ತಾ ಇದ್ದೋ. ಅವನು ಎಷ್ಟು ಚೆನ್ನಾಗಿದ್ದಾನೆ ನೋಡಿ, ಆ್ಯಕ್ಟಿವ್ ಆಗೇ ಇದ್ದಾನೆ. ಆದರೆ ಅವ್ನಿಗೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಸೊ ಅಷ್ಟು ಚೆನ್ನಾಗಿದ್ದೋನು ಇಲ್ಲ, ಮದುವೆಗೆ ಹೋಗಿ ಒಂದು ದಿವಸ ಆದಮೇಲೆ ಅನಿಸುತ್ತೆ ಅವ್ನಿಗೆ ಹಂಗಾಗಿದ್ದು. ಅಷ್ಟು ಚೆನ್ನಾಗಿದ್ದೋನು ಇದಕ್ಕಿದಂಗೆ ಹಂಗಾಗ್ಬಿಟ್ಟ. ಈ ವಿಡಿಯೋಸ್ ನೋಡಿದಾಗೆಲ್ಲ ತುಂಬ ಬೇಜಾರಾಗುತ್ತೆ ನೋಡಿ, ಇಷ್ಟು ಸ್ನಾನ ಎಲ್ಲ ಮಾಡಿಸಿದ್ದು ಅವನಿಗೆ, ಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಅಂತ ಪೌಡ್ರು ಎಲ್ಲ ತಂದಿದ್ದು. ಅವನಿಗೆ ಸ್ವಲ್ಪ ಈ ಹುಳ ಥರ ಎಲ್ಲ ಆಗಿರುತ್ತಲ್ಲ ಅವನ್ನೆಲ್ಲ ಅದೆಲ್ಲನೂ ಸಹ ಹೋಗಲಿ ಅಂತ ಹೇಳ್ಬಿಟ್ಟು ಅವನು ಅಷ್ಟು ಆ್ಯಕ್ಟಿವ್ ಆಗಿದ್ದೋನು ಇಮಿಡಿಯೆಟ್ಲಿ ಹಂಗಾಗ್ಬಿಟ್ಟ ಅಂತ ಹೇಳೋದಕ್ಕೆ ಬೇಜಾರಾಗುತ್ತೆ. ಇನ್ನು ನಾವು ಮದುವೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನೀವು ನನ್ನ ವ್ಲಾಗಲ್ಲಿ ನೋಡ್ಬೋದು, ಜ್ಞಾನ ಮಾತಾಡ್ತಾ ಇದ್ದಾಳೆ ಪಕ್ಕದಲ್ಲಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಇದೇ ಲಾಸ್ಟ್ ಅನಿಸುತ್ತೆ ಅವನಿಗೆ ಬಿಸ್ಕೆಟ್ ಹಾಕ್ತಾ ಇರೋದು. ಕೃತಿಕಾ ಎಲ್ಲಿಗೆ ರೆಡಿ ಆಗ್ತಿದ್ಯಾ? ಕೃತಿಕಾ ಡ್ರೆಸ್ ಇದೆ. ನೋಡಿ ಸುಂದರವಾಗಿ ಹಾಕಂತ್ಯಾ? ಇದು ಚೆನ್ನಾಗಿದೆ ಚುಚ್ಚಲ್ವಾ? ಏನದ್ ಮೇಕಪ್ ಆತರಲ್ಲ ಆಡೋದು ಶಾರ್ಟ್ಸ್ ಅಲ್ಲಿ. ಓಹೋ, ಏನೇ ಹೇಳು ಇತ್ಬಾ, ತೂತ್ಗಡಿ ಐತ್ಬಾ ಶಾರ್ಟ್ಸು ಮೇಡಮ್ ಅವ್ರು ಇದ್ದವ್ರಿ. ಏನು ಊಟ ಗಿಟ್ಟ ಮಾಡೋದ್ ಬೇಡ, ಅಪ್ಪ ಒಂದು ಉಂಡೋಗ್ಬಿಟ್ರೆ ಸಾಕು ನಿಮಗೆ. ಇಲ್ಲಿ ಜ್ಞಾನ ಬಟ್ಟೆ ಹಾಕೊಂಡು ನೋಡಿ ಯಾವ ತರ ಆಡ್ತಾ ಇದ್ದಾಳೆ. ಅವಳಿಗೆ ಈ ತರ ಎಲ್ಲ ಬಟ್ಟೆ ಇಷ್ಟ ಆಗಲ್ಲ, ಮನೆ ಹತ್ರ ಯಾವ ತರ ಬಟ್ಟೆ ಇಷ್ಟನೋ ಅದೇ ಇಷ್ಟ. ಇನ್ನು ಕೃತಿಕಾ ಅಂತೂ ಒನ್ ಅವರಿಂದ ರೆಡಿ ಆಗ್ತಾ ಇದ್ದಾಳೆ. ಈಗೂ ನನ್ನ ವಾಯ್ಸ್ ಕೊಡೋಕ್ಕೂ ಬಿಡ್ತಾ ಇಲ್ಲ, ನನ್ನ ಬಂದು ಏಯ್ ಸೌಮ್ಯ ಹಂಗೆ ಹಿಂಗೆ ಅಂತ. ಅವಳೆ ಜ್ಞಾನವಿಗೆ ಏನಿಲ್ಲ, ಅವಳದೊಂದು ಲಂಗ ಹಾಕೋದು ಅಷ್ಟೇ. ಆದರೂ ಅವಳು ಎಷ್ಟು ಮೇಕಪ್ ಮಾಡಿಸ್ಕೊಂಡಿದ್ದಾಳೆ ಅಂದರೆ ವ್ಲಾಗಲ್ಲಿ ನೀವು ಫುಲ್ಲು ನೋಡಿ ಗೊತ್ತಾಗುತ್ತೆ. ದೊಡ್ಡವ್ರು ಯಾವ ರೀತಿ ಮೇಕಪ್ ಮಾಡಿಸ್ಕೋತಾರೋ ಅವಳು ಅದೇ ಥರ ಮೇಕಪ್ ಮಾಡಿದ್ದೀನಿ. ಕೃತಿಕಾ ನಂಗೆ ಹಿಂಗೆ ಮಾಡ್ದೋ ನನಗೂ ಅದೇ ಥರ ಅಂತ ಹೇಳ್ಬಿಟ್ಟು ಬರೀ ಒಂದು ಐ ಲೈನರ್ ಹಾಕಿ ಬೇಬಿ ಕ್ರೀಮ್ ಹಾಕಿಬಿಟ್ರೆ ಅವಳು ಸುಮ್ಮನೆ ಇರೋದೇ ಇಲ್ಲ, ನನಗೂ ಅದೇ ಥರ ಮಾಡು ಅಂತ ಹೇಳ್ತಾ ಕೇಳ್ತಾಳೆ. ಮಕ್ಕಳು ನೋಡ್ತಾರಲ್ಲ, ಇನ್ನು ನೋಡಿ ಅವಳು ಫ್ರಾಕ್ ಹಿಡ್ಕೊಂಡು ಮನೆಯೆಲ್ಲ ಸುತ್ತಾಡ್ತಾ ಇದ್ದಾಳೆ. ಲಾಸ್ಟ್ಗೆ ಹೋಗ್ಬೇಕಾದ್ರೆ ಹಾಕೋಣ ಅಂತ ಹೇಳ್ಬಿಟ್ಟು ಅವಳು ಲಾಸ್ಟಿಗೆ ರೆಡಿ ಮಾಡೋಣ ಅಂತ ಇಟ್ಟರೆ ಅವಳಿಗೆ ಕೃತಿಕಾ ರೆಡಿ ಆಗಿಬಿಟ್ಟಿದ್ದಾಳಲ್ಲ, ಸೊ ನನ್ನ ರೆಡಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಮನೆಯೆಲ್ಲ ಓಡಾಡ್ತಾ ಇದ್ದಾಳೆ ಬಟ್ಟೆ ಎಲ್ಲ ಎಳೆದಾಡ್ಕೊಂಡು. ಚಿಕ್ಕ ಮಕ್ಕಳೇ ಅಷ್ಟಲ್ವಾ, ಇನ್ನು ಈ ನಮ್ಮ ಕೃತಿಕುಂದಂತೂ ಅವಳಿಗೆ ಕೂದಲು ಉದ್ದ ಇರೋದ್ರಿಂದ ನಮ್ಮ ಮನೆ ಪಕ್ಕದಲ್ಲಿರೋಳು ಅವಳು ಫ್ರೆಂಡು ಬಂದಿದ್ದಾಳೆ, ಅವಳ ಕೈಲಿ ಜಡೆ ಹಾಕ್ಸ್ತಿದ್ದೀನಿ, ಅವಳು ಜಡೆ ಎಲ್ಲ ಚೆನ್ನಾಗಿ ಹಾಕ್ತಾಳೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಅಷ್ಟಲ್ಲಿ ಇನ್ನು ಮನೆ ಕೆಲಸ ಎಲ್ಲ ಮಾಡಿ ಸೀರೆ ಉಟ್ಕೊಂಡು ರೆಡಿ ಆಗಬೇಕು. ಸೀರೆ ಹಾಕ್ಕೊಂಡಾದ್ಮೇಲೆ ಯಾವುದೇ ಕೆಲಸನ ಮಾಡೋಕ್ಕಾಗಲ್ಲ. ಇವ್ರು ತುಂಬ ಇಷ್ಟ ಮಾಡ್ತಾ ಇದ್ದಾರೆ ನೋಡಿ. ನಿನ್ಗೇನ್ಕದು ಬೇಡದು ಅಮ್ಮ, ಅದು ಅವಳಗೂ ಹಾಕ್ಬೇಕಂತ ತೋರಿಸಿ. ನೀವು ಸೆಟ್ ತಂದ್ರಲ್ವಾ? ಕ್ಲೋಸ್ ಕ್ಲೋಸ್ ಯುವರ್ ಐಸ್.
ಗ್ರೀನ್ 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 ಕಣ್ಣು ಮುಚ್ಚು ಮನೆ ಕಣ್ಣು ಮುಚ್ಚು ಜ್ಞಾನ ಓ ಕಾಜಲ್ ಅಮ್ಮ ಕಾಜಲ್ ಅಕ್ಕ ಅಲ್ಲಿ ಇಕ್ಕಿದೆ ಮಮ್ಮಿ ಅದು ಇದ್ದಾಳ ಅಂತ ಅಲ್ಲಿ ಐ ಲೈನರ್ ಕೊಡ ಇದು ಮನೆ ತಲೆ ಹೋಚು ಮನೆಯ ಫ್ಯಾಷನ್ ಕರ್ಕೊಂಡು ಕುಡಿಯಿರು ಕೃತಿಕಾ ಅವಳು ಇವರು ಟಿಕ್ಟಿಕ್ ಇದ್ದೇನೆ ಅಲ್ಲಿ ಏರ್ ಬಂಡ ಒಂದು ಟಿಕ್ ಟಿಕ್ ಕ್ಲಿಪ್ ಇದ್ದೇನೆ ಇವುದು ಒಂದೇ ಒಂದು ಟಿಕ್ ಟಿಕ್ ಕ್ಲಿಪ್ ಕೊಡೆ ಬತ್ಲ ಮನೆ ತಾವ್ ಬಟ್ಲಲ್ಲಿ ಇದ್ವೇನ್ ನೋಡು ಇಲ್ವಾ ಏರ್ ಬ್ಯಾಂಡ್ ಕೊಡಲ್ಲ ಹೋದ್ರ ಐಲೈನರ್ ಕೊಡು ಏರ್ ಬ್ಯಾಂಡ್ ಕೊಡು ಅದು ಏರ್ ಬ್ಯಾಂಡ್ ಅದೇ ಪಿಂಕ್ ಕಲರ್ ಗ್ರೀನ್ ಕೊಡು ಲಕ್ಷ್ಮಿ ಸರ ಹಾಕೆ ಇಲ್ಲೇನು ಬ್ಯಾರೆ ಲಕ್ಷ್ಮಿ ಸರ ಸರ ತೋರಿಸ್ತಾ ಇದ್ದೀರಿ ಆ
ನೋಡ್ತಿದ್ದೆ ಹಿಂಗೆ ತಾನೆ ಹಾಕೊಳ್ಳೋದು ಫ್ರೆಂಡ್ಸ್, ನಾನಂತೂ ಈ ಥರ ಸಿಂಪಲಾಗೆ ರೆಡಿ ಆಗಿದ್ದೆ. ನಾನು ಈ ಹುಡುಗರು ರೆಡಿ ಮಾಡ್ತಾ, ನಾನು ಮಳೆ ಬೇರೆ ವಿಪರೀತ ಬರ್ತಿತ್ತು ಅಂತ ಹೇಳ್ಬಿಟ್ಟು ಸಿಂಪಲಾಗೆ ಒಂದು ರೇಷ್ಮೆ ಸೀರೆನ ವೇರ್ ಮಾಡಿದ್ದೆ. ನಾವು ಬಂದಿದ್ದಂಥ ಚೌಟ್ರಿ ತುಂಬ ಹೊಸ ಚೌಟ್ರಿ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ಲಾಗಿದೆ, ತುಂಬ ಗ್ರ್ಯಾಂಡಾಗಿರೋ ಚೌಟ್ರಿ ಬಂದು ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ನೋಡಿ ಆಚೆ ಈ ಥರ ಎಲ್ಲ ಕುತ್ಕೊಂಡು ಲ್ಯಾನಲ್ಲಿ ಇವಾಗ ಸ್ನ್ಯಾಕ್ಸ್ ಅಂದರೆ ಪಾನಿಪುರಿ ಅದು ಇದು ತಿಂಗಳಿಗೆ ಮಾಡಿಸ್ತಾರಲ್ಲ ರಿಸೆಪ್ಷನಲ್ಲಿ, ಆ ಥರ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಕಾಲಿಕ್ಕಕ್ಕೂ ಆಗ್ತಾ ಇಲ್ಲ, ಅಷ್ಟು ನೀರು ನಿಂತಿದೆ ಅಲ್ಲಿ. ಲ್ಯಾನ್ ಏನು ಕಾಣಿಸ್ತಾ ಇದೆ ನಿಮಗೆ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ನೀರು ನಿಂತಿದೆ. ಸ್ವಲ್ಪ ಅದಕ್ಕೇ ಬೇಕು, ಸೈಡಲ್ಲಿ ನಿಂತ್ಕೊಂಡು ಎಲ್ಲ ತಿಂತಾ ಇದ್ದಾರೆ. ಈ ಡ್ರೈ ಫ್ರೂಟ್ಸು ಅದೆಲ್ಲನೂ ಸಹ ಇಟ್ಟಿದ್ರು ಇವ್ರು. ನಮ್ಮ ಹುಡುಗರು, ನಾನು ಒಳಗಡೆ ಇದ್ದೆ, ಇವ್ರು ಫೋನ್ ತೊಗೊಬಂದು ಮಳೆ ಅನಿ ಆಗ್ತಿತ್ತು ಸಣ್ಣ ಸಣ್ಣದಾಗೆ, ಅದರಲ್ಲೇ ಕವರ್ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ. ಇದೊಂದು ಹೊಸ್ದಾಗಿರೋವಂಥ ಚೌಟ್ರಿ ನಮ್ಮೂರ ಪಕ್ಕ, ತುಂಬ ಚೆನ್ನಾಗಿದೆ. ಇದು ಔಟ್ ಸೈಡ್ ಇರೋವಂಥದ್ದು, ಒಳಗಡೆ ನೀವು ನೋಡಿರಲ್ಲ ಚೌಟ್ರಿ ಅದು. ಹುಡುಗರು ಏನೋ ಫೋಟೋ ತಗೋತೀವಿ ಅಂತ ಹೇಳ್ಬಿಟ್ಟು ಆಚೆ ಬಂದು ಎಲ್ಲ ನಮ್ಮ ಕೃತಿಕ ವೀಡಿಯೋನ ಮಾಡ್ಕೊಂಡಿದ್ಲು. ತುಂಬ ಲೈಟಿಂಗ್ಸ್ ಸಖತ್ತಾಗಿ ಮಾಡಿಸಿದ್ರು, ಬಟ್ ಫೋಟೋ ತಗೊಳೋಕ್ಕೆ ವಿಪರೀತ ಮಳೆ ಇರೋದ್ರಿಂದ ಜನ ಕಡಿಮೆ ಅಂತಲೇ ಹೇಳ್ಬೋದು. ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆ ಡೆಕೋರೇಷನ್ ಮಾಡಿಸಿದ್ದಾರೆ ಅಂತ. ಶುಭ ಎಲ್ಲ ಫೋಟೋ ಇಟ್ಕೋತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಔಟ್ಸೈಡಿಂದ ನೋಡಿ, ಇವಾಗ ನಾನು ಒಳಗಡೆ ಕೂತಿದ್ದೀನಿ, ಇದು ಆಚೆ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಅವರು ಇವಾಗ ಬಂದಿದ್ದ ಆಚೆಯಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಒಳಗಡೆನೂ ಅಷ್ಟೇ, ಐ ಥಿಂಕ್ ಇದು ಚೌಟ್ರಿ ಓಪನ್ ಆಗಿ ಒಂದೆರಡು ಮೂರು ಮದುವೆ ಆಗಿರ್ಬೋದು ಅಷ್ಟೇ, ಅಷ್ಟು ಚೆನ್ನಾಗಿದೆ. ದೊಡ್ಡ ಚೌಟ್ರಿ ಅಂತಲೇ ಹೇಳ್ಬೋದು. ನಮ್ಮನೆ ಹತ್ರದಿಂದ ಒಂದು 1 ಕಿಲೋಮೀಟ್ರ್ ಸಹ ಆಗಲ್ಲ. ನಾವೆಲ್ಲ ರೆಡಿಯಾಗಿ ಬಂದಿದ್ದಾಯಿತು. ಆಚೆ ನೋಡಿ ಜನ ಅಂದರೆ, ಅಲ್ಲಿ ಲ್ಯಾನಲ್ಲಿ ಕುತ್ಕೊಳ್ಬೇಕಾದ್ರೆ ಇನ್ನೇನು 7 ಗಂಟೆ 7:30 ಹಂಗೆ ಸ್ಟಾರ್ಟ್ ಆಗಿದ್ದಂಥ ಮಳೆ, ಮಳೆ ನಿಂತೇ ಇಲ್ಲ, ಅಷ್ಟು ಜೋರು ಮಳೆ. ಇನ್ನೂ ರಿಸೆಪ್ಷನಲ್ಲಿ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಯಿತು. ರಿಸೆಪ್ಷನಲ್ಲೂ ಸಹ ಸಿಕ್ಕಾಪಡೆ ಜನ. ಆಮೇಲೆ ಜನ ಬಂದರು, ಯಾಕೆಂದರೆ ಕಾರಲ್ಲಿ ಬರೋರೇನೋ ಬಂದುಬಿಡ್ತಾರೆ, ಆದರೆ ಗಾಡಿಲೆಲ್ಲ ಬರೋರು ಟೂ ವೀಲರಲ್ಲಿ ಅಂದರೆ ಬಸ್ಸೆಲ್ಲ ಅವರೆಲ್ಲ ಸಿಕ್ಕ. ಮಳೆ ಅಂದರೆ ಎಷ್ಟು ಮಳೆ ಅಂದರೆ, ನಮ್ಮೂರಲ್ಲಿ 3-4 ಡೇಸಿಂದ ಮಳೆನೇ ಇರಲಿಲ್ಲ, ಇವತ್ತು ಮಾತ್ರ ಇಷ್ಟು ಪ್ರೀತ ಮಳೆ ಆಗಿದ್ದು. ನೀವು ನೋಡ್ತಾ ಇದ್ದೀರಲ್ಲ, ನಾವು ಸಹ ಬಂದು ನಾವು ಬೇಗನೆ ಬಂದಿದ್ವಿ. ಆಮೇಲೆ ನಾನು, ನಮ್ಮ ಮಾರ್ಗಿತ್ತಿ, ಶುಭ ಎಲ್ಲರೂ ಇದ್ದಾರೆ ನೋಡಿ, ಜ್ಞಾನ ಎಲ್ಲ.
ಊಟಕ್ಕೆ ಹೋಗೋಣ ಅಂತ ಬಂದು ಆಚೆ ನೋಡಿದ್ರೆ ಮಳೆ ಅಂದರೆ ಮಳೆ, ಆ ಲ್ಯಾನಲ್ಲಿ ಸಹ ಅಷ್ಟು ಮಳೆ ಇತ್ತು, ಹೆಜ್ಜೆ ಇಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಮಳೆ ಇತ್ತು. ನಾವು ಅದೇ ಸಹ ನೋಡ್ಕೊಂಡು ನಿಂತಿದ್ದೋ ಇಲ್ಲಿ. ಆಮೇಲೆ ನಾವು ಟೈಮ್ ಆಗುತ್ತೆ ಇನ್ನು ಮಳೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಊಟನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಮನೆಗೆ ಬರೋಷ್ಟೊತ್ತಿಗೆ ಆಗಲೇ ಟೈಮ್ ಬಂದು 9:30 ಆಗಿತ್ತು. ಅಲ್ಲಿವರೆಗೂ ನಾವು ಅಲ್ಲೇ ಇದ್ದೋ, ಬೇಗ ಹೋಗಿ ಜಾಸ್ತಿ ರಿಲೇಷನ್ ಆಗಿದ್ದರಿಂದ ಅಲ್ಲೇ ಇದ್ದೋ. ಇನ್ನು ಬೆಳಿಗ್ಗೆ ವಿಡಿಯೋ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ, ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮಕ್ಕಳುಗಳನ್ನ ಯಾರನ್ನೂ ಕರ್ಕೊಂಡೋಗಲಿಲ್ಲ, ಜ್ಞಾನಾಕೃತಿ ಎಲ್ಲ ಮನೆ ತವೇ ಇದ್ದರು, ನಾನು ಮತ್ತು ನಮ್ಮ ವಾರ್ಗಿತಿ ಇಬ್ಬರೇ ಹೋಗಿದ್ದೋ. ಸಿಂಪಲಾಗಿ ಒಂದೆಳೆಗೆ ಸ್ಯಾರಿನ ಪಿನ್ ಮಾಡ್ಕೊಂಡಿದ್ದೀನಿ, ನಾನು ರೆಡಿ ಆಗ್ತಾ ಇದ್ದೆ. ಕೃತಿಕ ಬಂದು ವಿಡಿಯೋ ಮಾಡ್ತಿದ್ರು, ಯಾವುದು ಬೇಡ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು, 10:30 ಇರೋದು ಧಾರೆ ಮುಹೂರ್ತ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಲಿಕ್ಕೆ ಬೇಕಲ್ವಾ, ಸೊ ಮಳೆ ಬೇರೆ ಉಯ್ದಿತ್ತು, ಮನೆ ಕೆಲಸ ಎಲ್ಲ ಮಾಡಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ರೆಡಿ ಆಗ್ತಾ ಇದ್ದೆ. ನಾವಿಬ್ಬರೇ ಹೋಗೋಣ ಬಸ್ಸಲ್ಲಿ, ಇನ್ನೆಷ್ಟೊತ್ತು ಹೋಗಬೇಕು ಅಂತ ಹೇಳ್ಬಿಟ್ಟು ಇನ್ನು ಅದೇ ರೀತಿ ಬಂದು. ಬಟ್ ಅಲ್ಲಿ ಧಾರೆ ಮುಹೂರ್ತ 11:30 ಅವರು ತಾಲೂಕನ್ನ ಕಟ್ಟಿಸಿದ್ದು, ಅಲ್ಲಿವರೆಗೂ ನಾವು ಬಂದು 1 hour ಆಯಿತು ವೆಯ್ಟ್ ಮಾಡ್ಕೊಂಡು ಕೂತಿದ್ದು. ಇನ್ನು ತಾಲೂಕು ಕಟ್ಟಿಸ್ಬೇಕಾರಲ್ಲ ನಿಮ್ಗೆ ಗೊತ್ತಲ್ವಾ, ಒಂದು ಮೂಮೆಂಟ್ ಎಷ್ಟು ಸ್ಪೆಷಲ್ ಆಗಿರುತ್ತೆ ಆ ತಂದೆ ತಾಯಿಗೆ ಅಂತ ಹೇಳ್ಬಿಟ್ಟು. ಸೊ ನಾವು ಅದನ್ನು ನೋಡ್ತಾ ಕೂತಿದ್ವಿ. ವ್ಲಾಗಲ್ಲಿ ನಾನು ನಿಮಗೆ ಸಿಕ್ಕಾಪಡೆ ನನ್ನ ಮಕ್ಕಳು ರೆಡಿ ಮಾಡೋದು ಯಾವ ದಿನ ಇವತ್ತಿನ ದಿನ ಹೆಂಗೆ ಹೋಗಿತ್ತು ಅಂತ ನಿಮಗೆ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅಂತ ಡೆಫಿನೆಟ್ಲಿ ನನಗೆ ತಿಳಿಸ್ಬೇಕು ಕಮೆಂಟ್ಸಲ್ಲಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಹಿಂಗೆ ಇರುತ್ತೆ, ಹುಡುಗರದೇ ಜಾಸ್ತಿ ಅವ ಅಂತ ಹೇಳ್ಬೋದು. ಕೃತಿಕಂದಂತೂ ಮಕ್ಕಳು ನಮ್ಮನ್ನು ನೋಡಿ ನಾವು ಯಾವ ರೀತಿ ಮಾಡ್ತೀವೋ ಒಂದು, ಇವಾಗಂತೂ ಅವಾಗೆಲ್ಲ ನಮಗೊಂದು ಲಿಫ್ಟಿಗೂ ಸಹ ಇರಲಿಲ್ಲ, ಈಗ ಎಲ್ಲನೂ ಸಹ ಕೈಗೆ ಸಿಗುತ್ತೆ. ಹಂಗಾಗಿ ಮಕ್ಕಳು ಯಾವ ರೀತಿ ರೆಡಿ ಆಗ್ತಾರೆ ನೋಡಿ, ಆ ಪರದೆ ಅಂದರೆ ಅಂತೂ ಇಂತೂ ಮದುವೆ ಅಂತೂ ಆಯಿತು. ಸೊ ನಾನು ಮದುವೆ ಮನೆಯಲ್ಲಿ ನಮ್ಮ ಅಂಜು ಅವ್ರ ಜೊತೆ ಎಲ್ಲ ಫೋಟೋನ ತೆಗೆಸ್ಕೊಂಡಿದ್ದೆ. ಸೊ ಈ ವ್ಲಾಗ್ ನಿಮಗೆ ಏನನ್ನಿಸ್ತು? ಇದು ಅಂತೂ ನಾವು ತೊಗೊಂಡಿರೋ ಪಿಕ್ಗಳು, ನಾವು ರೀಲ್ಸ್ ಮಾಡೋಕ್ಕೆ ಮಾಡ್ಕೊಂಡಿದ್ದಂಥ ವಿಡಿಯೋಸ್ ಕೃತಿಗೊಂದು ಎಲ್ಲನೂ ಸಹ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡ್ಕೋಬೇಡಿ, ಇದೊಂಥರ ಖುಷಿ ಅಂತಲೇ ಹೇಳ್ಬೋದು. ಈ ಥರ ಮದುವೆ ಸಮಾರಂಭಗಳಲ್ಲಿ ಬಂದಾಗ ಒಂದು ವಾದ್ಯ ನುಡಿಸ್ತಾರಲ್ಲ, ಅದು ಯಾವ ರೀತಿ ಇರುತ್ತೆ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಒಂದು ಗುಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಇನ್ನು ಹೆಣ್ಣು ಗಂಡು ನೈಟು ಡ್ಯಾನ್ಸ್ ಮಾಡಿದ್ರು, ಗಂಡು ಬಂದು ತುಂಬಾ ಒಂಥರ ಡಿಫ್ರೆಂಟಾಗಿ ಅವರೊಂದು ಭಾಷೆದು ತುಂಬಾ ಚೆನ್ನಾಗಿತ್ತು, ಹಿಂದಿ ಭಾಷೆದು ಸಾಂಗೆ ಡ್ಯಾನ್ಸ್ ಮಾಡಿದ್ರು ಬ್ರದರ್, ಸಖತ್ತಾಗಿ ಮಾಡಿದ್ರು. ಸೊ ಅದು ಒಂದು ವಿಡಿಯೋ ಮಾಡ್ಕೊಂಡಿದೆ, ಕ್ಲಿಪ್ಪಿಂಗ್ ಎಲ್ಲೋ ಕಳೆದೋಗಿದೆ, ಬಟ್ ನೀವು ನೋಡ್ತಾ ಇರ್ಬೋದು ಹೆಣ್ಣು ಗಂಡು ಡ್ಯಾನ್ಸ್ ಎಲ್ಲ ಆಡಿದ್ರು. ಸೊ ನಮಗೊಂಥರ ಇದು ನಾವು ಹೊಸದಾಗಿ ನೋಡ್ತಿದ್ದೀವಿ ಅನ್ನೋ ಥರ ಈಗ ಇದೆಲ್ಲ ಟ್ರೆಂಡಿ ಆಗಿದೆ. ಬಟ್ ಫೋಟೋಸ್ ಅಂತೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಡ್ಯಾನ್ಸು ಮತ್ತು ಯಾವ ರೀತಿ ಮೂವಿಲೆಲ್ಲ ಮಾಡ್ತಾರಲ್ಲ ಅದೇ ಥರ ಕೊರಿಯೋಗ್ರಫರ್ ಥರ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇದಿಷ್ಟ ಆಗಿತ್ತು ವ್ಲಾಗಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಹೆಣ್ಣು ಗಂಡು. ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಮತ್ತೊಮ್ಮೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಯಿತು ಈ ಪುಟಾಣಿ ವ್ಲಾಗ್ ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.